ಅಲ್ಲ ಈಗ ನೀವು ನಿಮ್ಮ ಇದು ಏನು ಮೈಸೂರಲ್ಲಿ ಆಗೋದಿದ್ರೆ ಆಗ್ಲಿ, ಬಟ್ ಬೆಂಗಳೂರಲ್ಲೂ ಕೂಡ ವಿಷ್ಣು ಸ್ಮಾರಕ. ನಾವು ಮೈಸೂರಿಗೂ ಇದಕ್ಕೂ ಸಂಬಂಧ ಇಲ್ಲ ಸರ್. ಮೈಸೂರಿನಲ್ಲಿ 2020 21ರಲ್ಲೇ ಸ್ಟಾರ್ಟ್ ಆಗಿದೆ ಕೆಲಸ, ವಿಷ್ಣುವರ್ಧನ್ ಅವರ ಸ್ಮಾರಕ ಕೆಲಸ ಸ್ಟಾರ್ಟ್ ಆಗಿದೆ. ಸ್ಮಾರಕ ಮೈಸೂರಿನಲ್ಲಿ ಆಗ್ತಾ ಇದೆ. ಅಲ್ಲಿ ಕೇಸ್ ಎಲ್ಲ ಹೈಕೋರ್ಟ್ ಅಲ್ಲಿ ವಿತ್ಡ್ರಾ ಆಗಿದೆ, ಎಲ್ಲ ಕ್ಲೋಸ್ ಆಗಿದೆ, ಸರ್ಕಾರಿ ಜಮೀನು ಅಂತ ಆಯ್ತು. ಆಲ್ 50% ಕೆಲಸ ಮುಗಿದಿದೆ ಸರ್. ಓಕೆ, ನೀವು ಹೇಳ್ತೀರಿ ಬೆಂಗಳೂರಲ್ಲೂ ಆಗ್ಬೇಕು. ಓನ್ಲಿ ನಾವು ಇವಾಗ ಚಕಾರ ಎತ್ತಿರೋದು, ಅನಿರ್ದಿಷ್ಟ ಸ್ಟೌ ಉಪಸತ್ಯಾಗ್ರಹ ಘೋಷಣೆ ಮಾಡಿದ್ದು ಕೆಲವು 2-3 ತಿಂಗಳಿಂದ ಎಲ್ಲ ಮುಗ್ದೋಯ್ತು. ಈ ಕೊರೋನಾದಿಂದ ನಮ್ಗೆ ಅಲ್ಲಿ ಆಲ್ರೆಡಿ ಇವತ್ತು ನಿನ್ನೆ ನಮ್ಗೆ ಅಲ್ಲಿ ಪ್ರೊಟೆಸ್ಟ್, ನಾವು ಆಕ್ಚುಲಿ ಪ್ರೊಟೆಸ್ಟ್ ರನ್ನಿಂಗ್ ಇರೋದು ಈ ಕೊರೋನಾ ಇಲ್ಲ ಅಂದಿದೀರ. ಓಕೆ, ಕೊರೋನಾದಿಂದ ಯಾವ್ದಕ್ಕೂ ಸಭೆ ಸಮಾರಂಭ ರ್ಯಾಲಿ ಪ್ರತಿಭಟನೆಗೆ January 31ವರೆಗೂ ಇಲ್ಲ ಅಂತ ಸರ್ಕಾರ ಘೋಷಣೆ ಮಾಡಿತ್ತಲ್ಲ 15 ದಿವಸದಿಂದ. ಹಾಗಾಗಿ ನಾವು ಮಾಡಕ್ ಆಗಿಲ್ಲ. ಹಂಗಾಗಿ ನಾವು ಒಂದು CMಗೆ ಒಂದು ಮನವಿ ಪತ್ರ ಕೊಟ್ವಿ, ಕೊಡಕ್ಕೆ ಅಂತ ಹೋಗಿದ್ವಿ. ಅದ್ರ ಬಗ್ಗೆ ಅಪಾಯಿಂಟ್ಮೆಂಟ್ ತಗೊಳಕ್ ಹೋದ್ವಿ, ಅಪಾಯಿಂಟ್ಮೆಂಟ್ ನಮ್ಗೆ ಸಿಕ್ಕಿಲ್ಲ. ಅಲ್ಲ, ಈಗ ನೀವು ಮನವಿಯನ್ನು ಕೊಟ್ಟಿದ್ದೀರಾ, ಎಲ್ಲ ಕೊಟ್ಟಿದ್ದೀರಾ, ಈಗ ನಿಮ್ಗೆ ಏನ್ ಅನ್ನಿಸ್ತಿದೆ ಅಂದ್ರೆ ಇದು ವರ್ಕ್ ಆಗಬಹುದಾ ಅಥವಾ ಆಗೋದಿಲ್ವಾ? ವರ್ಕ್ ಆಲ್ರೆಡಿ ಮುಗ್ದೋಗಿದೆ ಸರ್. ಸರ್ಕಾರ ಮಾಡಬೇಕಾದ ಕೆಲಸವನ್ನ ವಿಷ್ಣು ಸೇನಾ ಸಂಘಟನೆ 2017ರಲ್ಲೇ ಮಾಡಿದೆ. ಓಕೆ, ಸಿದ್ದರಾಮಯ್ಯನವ್ರ ಮನವಿ ಕೊಟ್ಟಿದ್ದೆ ಇದು ಸಂಬಂಧಪಟ್ಟಂತೆ, ಕುಂಟೆ ಜಾಗದ ಬಗ್ಗೆ ಮುಖ್ಯ ಸಿದ್ದರಾಮಯ್ಯನಿಗೆ, ಕುಮಾರಸ್ವಾಮಿ ಅವರಿಗೆ, ಯಡಿಯೂರಪ್ಪ ಅವರಿಗೆ, ಈಗ ಬಂದ CM ಬೊಮ್ಮಾಯಿಯವರಿಗೂ ಮನವಿ ಕೊಟ್ಬಿಟ್ಟಿದೀವಿ. ಸ್ಮಾರಕದ ಬಗ್ಗೆ ಅಲ್ಲ, ಡಾಕ್ಟರ್ ವಿಷ್ಣುವರ್ಧನ್ ಅವರು ಹತ್ಕುಂಟೆ ಜಾಗದ ಬಗ್ಗೆ ಮನವಿ ಕೊಟ್ಟಿದ್ದೀನಿ ನಾನು. ಆದ್ರೆ ನಿಮ್ಗೆ ಹೇಳಿದೀನಿ ನಿಮ್ಮ ವಾಯಿನಲ್ಲೇ 2018ರಲ್ಲಿ DC ಕಾಲ್ ಮಾಡಿ ನಮ್ಮ ಅಮ್ಮ ಭಾರತಿ ವಿಷ್ಣುವರ್ಧನ್ ಅವರು ತಡೆ ಓಡ್ತಾರೆ, ನನ್ನ ಸ್ಮಾರಕ ಇನ್ನೂ ಹೈಕೋರ್ಟ್ ಅಲ್ಲಿದೆ, ನೀವು ಇದನ್ನ ತಡೆ ಹಿಡೀರಿ, ಆಮೇಲೆ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ. ನಿಮ್ಮ ವಾಯಿನಲ್ಲಿ ನಾನು ಮಾತಾಡಿದೀನಿ ಯಾಕೆ ಸ್ಟುಡಿಯೋದಲ್ಲಿ, ಹೌದು ಕಳೆದ 4 ತಿಂಗಳ ಹಿಂದೆನೆ. ಕರೆಕ್ಟ್, ನಮ್ದು ಸ್ಮಾರಕ ಆಗ್ತಾ ಇದೆ. ಇವತ್ತು ಇಷ್ಟೇ ಬೇಗ ಆಗ್ಲಿ ಅಂತಲ್ಲ, ಇವತ್ತು ಇಷ್ಟೇ ನಾವು ಕೇಳ್ತಾ ಇರೋದಿಷ್ಟೇ. ಅಭಿಮಾನಿಗಳೇ ಸಂಧಾನ ಮಾಡಿದೀವಿ, ನಿಮ್ಮ ಸರ್ಕಾರವೇ ಬಂದಿದೆ, ನಿಮ್ಮ ಸರ್ಕಾರದ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ, ಅಷ್ಟೇ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಸರ್ವೆ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ರಿಲೀಸ್ ಮಾಡಿದ್ದಾರೆ ಡಾಕ್ಯುಮೆಂಟ್ಸ್ ನ, ಸರ್ವೆ ಮಾಡಿದ ಹತ್ತು ಜಾಗದ ರಿಲೀಸ್ ಮಾಡಿದ್ದಾರೆ. ಆದರೆ ನೀವು ಬಂದ ಮುಖ್ಯಮಂತ್ರಿಗಳು ಯಾಕೆ ಒಂದು ಅಭಿಮಾನ ಸುಳಿಯ ಮನೆ ಇಲ್ಲಿ ಸಭೆ ಕರೆದಿಲ್ಲ? ಸಭೆ ಕರೀರಿ. ಸಭೆ ಅಂದ್ರೆ ಯಾವ ತರ ಸಭೆ? ಅಭಿಮಾನ ಸುಳಿಯ ಮನೆ ಬರೀ ಸಭೆ ಅಲ್ಲ, ನಿಮ್ಮ ಹೈಕೋರ್ಟ್, ನಿಮ್ಮ ಹೈಕೋರ್ಟ್ ನಲ್ಲಿ ನಿಮ್ಮ ಸರ್ಕಾರಿ ವಕೀಲರು ಏನ್ ದಾವೆ ಹುಟ್ಟಿದ್ದಾರೆ, ಜಿಲ್ಲಾಧಿಕಾರಿ ಮುಖಾಂತರ ಏನ್ ದಾವೆ ಹುಟ್ಟಿದ್ದಾರೆ ಅಭಿಮಾನ ಸ್ಟುಡಿಯೋ ಮೇಲೆ 2014ರಿಂದ ಅವ್ರ ಕೇಸ್ ಮುಗ್ದಾಗಿದೆ. ಗೀತಾ ಬಾಲಿದು ಕೇಸ್ 2019ರಲ್ಲೇ ಹೋಯ್ತು. ಅದ್ರ ಬಗ್ಗೆ ನಿಮ್ಮ ವಾಹಿನ ದಾಖಲೆಗಳನ್ನ ತೋರಿಸಿದೀನಿ. ಗಣೇಶ್ ಅವರು ಮಾತಾಡಿದ್ದಾರೆ ವಾಹಿನಿಯಲ್ಲಿ, ಈ 10 ಕೆಲಸಕ್ಕೆ ನಾನೇ ವಾಸಿಸುತ್ತಿದ್ದಾರ, ಇಲ್ಲಿ ನಾನೊಬ್ಬನೇ ಮಾಲೀಕ, ನನಗೆ ಯಾವ್ದು ಕೇಸ್ ಎಲ್ಲ ಹೋಗಿದೆ, ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ತೀರ್ಮಾನ ಆಗಿದೆ ಅಂತ ಅವ್ರು ಹೇಳ್ತಾರೆ. ನಾವು ಅಭಿಮಾನಿಗಳಿಗೆ 50ಕ್ಕೆ 150 ಇದೆ, ನಾನು ಏನ್ ಹೇಳ್ತಾ ಇದ್ದೀನಿ, 150ಕ್ಕೆ ನಾವು ಉಚಿತವಾಗಿ ಕೊಡ್ತೀವಿ. ಮುಖ್ಯಮಂತ್ರಿಗಳು ಒಂದು ನಮ್ ಕರ್ದಿ ನಮ್ನ ಕುಂದುಕೊರತೆ ಕೇಳ್ರಿ ಅಂತ ಇದೇ ಅಭಿಮಾನ ಸುಳ್ಯ ಮಾಡಿದ್ರು ಗಣೇಶ್ ಅವ್ರು ಹೇಳಿದಾರೆ. ಅದ್ರ ಬಗ್ಗೆ ನಾನು ಬೇಕಾದ್ರೆ ನಿಮ್ಗೆ ಅದು ವಿಡಿಯೋ ನಿಮ್ಗೆ ಕಳಿಸ್ತೀನಿ, ನಾನು ಕಳ್ಸ್ಕೊಡ್ತೀನಿ. ಗಣೇಶ್ ಅಭಿಮಾನ ಸುಳ್ಯ ಮಾಲೀಕರು ಮಾತಾಡಿರೋದು ಏನ್, ಇವಾಗ 10 ಕುಂಟೆ ಬಗ್ಗೆ ಮಾತಾಡ್ತಾ ಇದೀವಿ, ಮನವಿ ಕೊಟ್ಟಿದೀವಿ, ಅದಿನ್ನು ದಾಖಲಾತಿ ಬಿಡುಗಡೆ ಆಗಿಲ್ದೇನೋ ಅವ್ರು ಏಕೆ ಕೊಟ್ಟಿದ್ರು, ಬರ್ಕೊಟ್ಟಿದ್ರು, ಇನ್ನು ಸರ್ವೆ ಆಗಿರ್ಲಿಲ್ಲ. ಅವಾಗ್ಲೇ ಅವ್ರು ಹೇಳಿದ್ರು ಸರ್ವೆ ಕಾಲ ಮತ್ತೆ ಅದೆಲ್ಲ ಡಾಕ್ಯುಮೆಂಟ್ಸ್ ನಾವು ಕುಮಾರಸ್ವಾಮಿ ಅವರ ಕಾಲದಲ್ಲಿ ನಾವೆಲ್ಲ ಮಾಡಿಸ್ಕೊಂಡ್ವಿ, ನಾವು ಕುಮಾರಸ್ವಾಮಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಬಟ್ ಇವತ್ತು ಒಬ್ಬ ಮುಖ್ಯಮಂತ್ರಿ ಭೇಟಿ ಮಾಡಕ್ ನಾವು ಇಷ್ಟೆಲ್ಲ ಸರ್ಕಸ್ ಕೊಡ್ಬೇಕಾಯ್ತಲ್ಲ, ತುಂಬಾ ನೋವಿನ ಸಂಗತಿ. ನಾನೊಬ್ಬ ಹೋರಾಟಗಾರನಾಗಿರೋದ್ರಿಂದ ನಾನು ಯಾವ್ದೇ ಇನ್ಫ್ಲುಯೆನ್ಸ್ ಹೋಗಿಲ್ಲ. ವಿಷ್ಣುವರ್ಧನ್ ಅವರು ಸಾರ್ವಜನಿಕ ಆಗ್ತಿ ಒಬ್ಬ ಇನ್ಫ್ಲುಯೆನ್ಸ್ ಮಾಡ್ಕೊಂಡು, ಒಬ್ಬ MP ಫೋನ್ ಮಾಡ್ಕೊಂಡು, MLA ಫೋನ್ ಮಾಡ್ಕೊಂಡು, ಕೌನ್ಸಿಲ್ ಬರ್ಕೊಂಡು ಬಕೆಟ್ ಇಟ್ಕೊಂಡು ನಾವು ವಿಷ್ಣುವರ್ಧನ್ ಕೆಲಸ ಮಾಡಕ್ ನಂಗೆ ಇಷ್ಟ ಇಲ್ಲ. ನಾವು ಅಭಿಮಾನಿಗಳು, ಹೋರಾಟಗಾರರು, ಹೋರಾಟದಿಂದ ನಾವು ಕೆಲಸ ಗೆಲ್ಬೇಕು ಅನ್ನೋ ಉದ್ದೇಶ ನನ್ನ ತತ್ವ. ಆ ತತ್ವದಿಂದಲೇ ಇವತ್ತು ಅಲ್ಲಿ ನಾನು ಗಲಾಟೆ ಮಾಡಿದೆ. ಬಟ್ ಬೇರೆ ರೀತಿ ಆಗಿದೆ, ಅವರು ಅಲ್ಲಿ ಏನು ಹೊರಗಡೆ ಇನ್ಚಾರ್ಜ್ ಇದ್ದ ಪೊಲೀಸ್ನವರೇ ಒಂದು
ಒಂದು ಬೇರೆ ರೀತಿ ನಮ್ನ ಅರೆಸ್ಟ್ ಮಾಡ್ತಾ ಇದ್ರೆ ಏನೋ ಗೊತ್ತಿಲ್ಲ. ವಿಷ್ಣುವರ್ಧನ್ ಅವ್ರ ವಿಷಯ ಅವತ್ ನಾನು ಬ್ಯಾನರ್ ತಗೊಂಡೋಗಿದ್ದೆ, ಅದ್ರ ಬಗ್ಗೆ ಎಲ್ಲ ಇತ್ತು. ಅದನ್ನ ನೋಡ್ಬಿಟ್ಟು ಅವರು ಯಾರು ಏನು ನಮ್ಮನ್ನ ನನ್ಗೆ ಆಕ್ಷನ್ ತಗೊಂಡಿಲ್ಲ. ಯಾವಾಗ ಇಶ್ಯೂ ಆಯ್ತು ಅವ್ರು ನಮ್ಮನ್ನ ಒಳಗಡೆ ಬಿಟ್ರು. ಅವ್ರು ಗೊತ್ತು ಇದು ಎಲ್ಲೋ ಹೋಗತ್ತೆ ಅಂತ ಗೊತ್ತಾಯ್ತು ಅವ್ರಿಗೆ. ಹಾಗಾಗಿ ನಮ್ಮನ್ನ ಒಳಗಡೆ ಕರ್ಕೊಂಡ್ರು, ಬಿಟ್ರು, ಮನವಿ ನಾವು ಕೊಟ್ವಿ, ಬಂದಿದ್ದೀವಿ. ಕೊನೆಯದಾಗಿ ಸರ್ ಏನ್ ಹೇಳೋಕ್ ಇಷ್ಟಪಡ್ತೀರಾ ಈಗ ಸರ್? ಇವಾಗ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೇಲೆ ಭರವಸೆ ಇದೆ, ಗೌರವ ಇದೆ. ನಾವು ಗೌರವ ಇವತ್ತು ನಮ್ಗೆ ಎಷ್ಟೇ ಇವತ್ತು ಮನವಿ ಕೊಡುವಾಗ ನಮ್ಗೆ ಏನೇ ಅಡೆತಡೆ ಆಗಿರ್ಬೋದು, ಅದು ಮುಖ್ಯಮಂತ್ರಿಗಳು ಮಾಡುದು ಅಂತ ಹೇಳಕ್ ಬರಲ್ಲ. ಅಲ್ಲಿರೋ ಹಿಂಬಾಲಿಕರು ಮಾಡಿರ್ಬೋದು ತಪ್ಪು, ನಾವು ಮುಖ್ಯಮಂತ್ರಿಗಳ ಮಾಡ್ದು ಅಂತ ಹೇಳಕ್ ಬರಲ್ಲ. ಯಾಕೆಂದ್ರೆ ಅಲ್ಲಿ ನಿಮ್ಗೆ ಗೊತ್ತು, ಇನ್ಫ್ಲೂಯೆನ್ಸ್ ಪರ್ಸನ್ ಇದ್ರೆ ನೂರಾರು ಫೋನ್ ಬರ್ತವೆ, ಅವ್ರನ್ನ ಬಿಡ್ತಾ ಇರ್ತಾರೆ. ಹಾಗಾಗಿ ಹಿಂಬಾಲಿಕರು ತಪ್ಪಾಗಿದೆ. ನಾನು ಅದ್ರ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಬಗ್ಗೆ ನಾನು ಆರೋಪ ಮಾಡಕ್ ಹೋಗಲ್ಲ. ನಮ್ಮನ್ನ ಹೇಳಿದ್ರು ಅವ್ರ ಇಂಟೆನ್ಷನ್ ಬರೀ ಸ್ಮಾರಕ ಇರ್ಬೋದು ಅಂತ ಅನ್ಕೊಂಡಿದ್ರು, ಬಟ್ ಅವ್ರಿಗೆ ಗೊತ್ತಿಲ್ಲ ಪುಣ್ಯಭೂಮಿ ಬಗ್ಗೆ ನಾವು ಬಂದಿದೀವಿ ಅಂತ. ನಾನು ಹೊರಗಡೆ ತಿಳಿಸ್ದೆ, ಫೈಲ್ ಇಸ್ಕೊಂಡ್ರು ಸರ್ ನನ್ನ ಫೋಟೋ ಬೇಕು, ನಮ್ಗೆ ವಿಡಿಯೋ ಬೇಕು, ನಮ್ಗೆ ಅಲ್ಲಿ ಹೊರಗಡೆ ನಮ್ಗೆ ಇದ್ಬೇಕು ಸರ್ ಅಂದಾಗ ನನ್ಗೆ ಫೈಲ್ ನ ವಾಪಸ್ ಕೊಡ್ತಾರೆ. ಆಯ್ತು ಹೊರಗಡೆ ಬನ್ನಿ, ಹೊರಗಡೆ ಬನ್ನಿ ಅಂದ್ಬಿಟ್ಟು ಹೊರಗಡೆ ನಾವು ಮನೆಯಿಂದ ಜೊತೆಲೆ ಹೊರಗಡೆ ಬಂತೀವಿ. ನಾವು ಅಲ್ಲಿ ಅವಾಗ ಮನೆಗೆ ಕೊಡ್ತೀನಿ. ಇಷ್ಟೆಲ್ಲ ನಡೆದಿದೆ ಸರ್. ಅವ್ರು ಹೇಳಿದಾರೆ ಸಭೆ ಕರಿತೀನಿ, ಸಭೆ ಕರಿತೀನಿ ಅಂತ ಹೇಳಿದಾರೆ, ಭರವಸೆ ಕೊಟ್ಟಿದ್ದಾರೆ. ನಾವು ಅವರ ಒಂದು ಇದಕ್ಕೆ ಏನು ಫೆಬ್ರವರಿ ತಿಂಗಳವರೆಗೂ ನಾವು ಅವರ ರಿಯಾಕ್ಷನ್ ನಾವು ಕಾಯ್ತೀವಿ. ಫೆಬ್ರವರಿ ಒಂದು ನಾವು ಮನವಿಗೆ ಒಂದು 15 ದಿವಸ ಇದೋ ಒಂದು ತಿಂಗಳಿದೆಯೋ ಗೊತ್ತಿಲ್ಲ. ಸರ್ಕಾರಿ ದಾಖಲಾತಿಗಳ ಪ್ರಕಾರ 30 ದಿವಸ ಅಂತಾರೆ, ಕೆಲವರು 18 ದಿವಸ ಅಂತಾರೆ, ಕೆಲವರು 15 ದಿವಸ ಅಂತಾರೆ. ನಾವು ಅದನ್ನ ನಾವು ಫೆಬ್ರವರಿ ತಿಂಗಳವರೆಗೂ ನಾವು ಕಾಯ್ತೀವಿ. ಅದಕ್ಕೂ ಏನಾದ್ರೂ ಸಭೆ ಕರೆದು ಹೈಕೋರ್ಟ್ ಅವ್ರ ಸರ್ಕಾರಿ ವಕೀಲರು ಏನ್ ಕೇಸ್ ಹಾಕೊಂಡಿದ್ದಾರೆ ಗೌರ್ಮೆಂಟ್ DC ಕಡೆಯಿಂದ, ಆ DC ಇಲ್ಲ ಗೌರ್ಮೆಂಟ್ ವಕೀಲರು, ಹೈಕೋರ್ಟ್ ವಕೀಲರು, ಅಭಿಮಾನ್ ಸ್ಟುಡಿಯೋ ಮಾಲೀಕರು, ಅಭಿಮಾನ್ ಸ್ಟುಡಿಯೋ ಕಡೆಯಿಂದ ವಕೀಲರು ಹೈಕೋರ್ಟ್ ಅಲ್ಲಿ ಏನ್ ಕೇಸ್ ನಡೆಸ್ತಾ ಇದೆ, ಮತ್ತೆ ನಮ್ಮ ಸಂಘಟನೆ ಟ್ರಸ್ಟ್ ಅಭಿಮಾನಿಗಳ ಒಂದು ಸಭೆ ಕರೆದು ಆ ಸಭೆಯಲ್ಲಿ ಹೈಕೋರ್ಟ್ ಏನ್ ಕೇಸ್ ಇದೆ ಅದು ಕ್ಲಿಯರ್ ಮಾಡಿದ್ರೆ ಸಮಸ್ಯೆ ಇತ್ಯರ್ಥ ಆಯ್ತು. ಅವ್ರೇನ್ ನಮ್ಗೆ ಜಾಗ ಕೊಡೋದ್ಬೇಡ ಸರ್ಕಾರ, ಅವ್ರಿಗೆ ನಮ್ಗೆ ದುಡ್ಡು ಕೊಡೋದ್ ಬೇಡ, ನಮ್ಗೇನೂ ಮಾಡೋದ್ ಬೇಡ. ಅಭಿಮಾನ ಸ್ಟುಡಿಯೋ ಮಾಲೀಕ ಸಭೆ ಕರೆದು ಹೈಕೋರ್ಟ್ ಅಲ್ಲಿ ಏನ್ ಕೇಸ್, ಸರ್ಕಾರದಿಂದ ಏನ್ ಕೇಸ್ ಆಗಿದೆ ಕ್ಲಿಯರ್ ಮಾಡ್ಕೊಡ್ಲಿ. ಅಕಸ್ಮಾತ್ ಅಷ್ಟು ಏನಾದ್ರು ಕರುಣೆ ಇದ್ರೆ ಸರ್ಕಾರಕ್ಕೆ, ನಾವೇ ಸಂಧಾನ ಮಾಡಿದ್ವಿ ಅಭಿಮಾನಿಗಳು ಅಟ್ಕೊಂಡ ಜಾಗನ, ಅದ್ರ ಬಗ್ಗೆ ಏನಾದ್ರು ಒಂದು ಅವ್ರಿಗೇನಾದ್ರು ಒಂದು ವಿಷ್ಣುಜಿ ಅವ್ರ ಬಗ್ಗೆ ಒಂದು ಕರುಣೆ, ಒಂದು ಅನುಕಂಪ, ಒಂದು ಅಭಿಮಾನಿಗಳ ಅನುಕಂಪ, 10 ವರ್ಷ ಕಾಲಿದಾರ ಏನಾದ್ರು ಮಾಡ್ಕೊಳೋಣ ಚಿಕ್ಕದಾಗ ಒಂದು ದೇವಸ್ಥಾನ ಅಂತ ಇದ್ರೆ ಅಭಿಮಾನ ಸ್ಟುಡಿಯೋ ಮಾಲೀಕ ಹತ್ರ ಮಾತಾಡಿ ಒಂದು ಟ್ರಸ್ಟ್ ಬಗ್ಗೆ ಮಾಡಿ, ಆ ಟ್ರಸ್ಟ್ ಏನ್ ಕಂಠೀರವ ಏನ್ ಇವತ್ತು ಕಂಠೀರವ ಸ್ಟುಡಿಯೋ ಎಲ್ಲ ರಾಜ್ಕುಮಾರ್ದು ಅಂಬರೀಶ್ದು ವಿಷ್ಣುವರ್ಧನ್ ಅಂತ ಏನ್ ಮಾಡ್ಕೊಂಡಿದ್ದಾರೆ, ಆವಲ್ಲಿ ಒಂದು ಚಿಕ್ಕದಾಗಿ ದೇವಸ್ಥಾನ ಅಲ್ಲಿ ಮಾಡ್ಕೊಡಕ್ಕೆ ಅನುವು ಮಾಡ್ಕೊಡ್ಲಿ. ಅವ್ರ ಕೈಲಿ ಆಗ್ಲಿಲ್ಲ, ಅಭಿಮಾನಿಗಳೆಲ್ಲ ಸೇರ್ಕೊಂಡು ಅವ್ರ ದೇವಸ್ಥಾನ ಕಟ್ತೀವಿ. ಇಲ್ಲ ಅಭಿಮಾನಿಗಳು ಏನು ಮಾಡೋದ್ ಬೇಡ, ಸಂಧಾನ ಮಾಡಿದಾರೆ ಅದ್ಕೊಂಡೆ ಅದ್ಕೊಂಡು ನಾವು ಒಂದ್ ಚಿಕ್ಕದಾಗಿ ಗುಡಿ ಕಟ್ತೀವಿ ಸರ್ಕಾರದಿಂದ, ಅದನ್ನು ಮಾಡಿ ಅದಕ್ಕೂ ಒಪ್ಪಿಗೆ, ಇಲ್ಲಿ ನಮ್ಗೆ ಬಿಟ್ರು ಒಪ್ಪಿಗೆ. ಅಭಿಮಾನ ಸ್ಟುಡಿಯೋ ಮಾಲೀಕರದ್ದು ಯಾವ್ದೇ ತೊಂದರೆ ಇಲ್ಲ. ಅವ್ರದ್ದು ಮಾತೇನು ಒಪ್ಕೊಂಡಿದ್ರೆ ಅದು ಒಪ್ಕೊಂಡಿದ್ದಾರೆ, ಅವ್ರದ್ದು ಏನ್ ತೊಂದರೆ ಇಲ್ಲ. ನಮ್ಗೆ ಇರೋದು ಇವಾಗ ಸರ್ಕಾರ ಹೈಕೋರ್ಟ್ ಅಲ್ಲಿ ಏನ್ ಕೇಸ್ ಹಂಗೆ ಇದೆ ಅದನ್ನ ಕ್ಲಿಯರ್ ಮಾಡ್ಕೊಡಿ, ಅಭಿಮಾನ ಸ್ಟುಡಿಯೋ ಮಾಲೀಕರು ಸಭೆ ಕರೀರಿ. ಅವ್ರ ಗೌರವ ಕೊಟ್ಟು ಪಾಲಣ್ಣ ಅವರು ಒಬ್ಬ ಮೇರು ನಟರು, ಎಲ್ಲ ನಟರಿಗಿಂತ ದೊಡ್ಡ ಕಲಾವಿದ್ರು ಅವರು, ಅವ್ರಿಗೂ ಗೌರವ ಕೊಡಿ, ಒಂದ್ ಸಭೆ ಮಾಡಿ. ಆಗಿಲ್ಲ, ಇದೇ BJP ಸರ್ಕಾರ 2009 ತಗೊಂಡು ಯಡಿಯೂರಪ್ಪನ ತಗೊಂಡಾಗ ಹಾಕಿದ್ರು, ಇವತ್ತು ಅದೇ BJP ಸರ್ಕಾರ ಯಡಿಯೂರಪ್ಪನವರು ಇದಾರೆ ಮನೆ ಬೊಮ್ಮಾಯಿನವರು ಕರೆದು ಹೈಕೋರ್ಟ್ ಸಮಸ್ಯೆ ಇತ್ಯರ್ಥ ಪಡಿಸ್ಲಿ ಅಂತ ನಾವು ಮನವಿ ಮಾಡ್ತಾ ಇದೀವಿ. ನಮ್ಮ ಮನವಿಗೆ ಫೆಬ್ರವರಿ ತಿಂಗಳುಗಳ ಅವರು ಒಂದು ಸಭೆ ನಡೆಸಿ ಮಾಡಿಲ್ಲ ಅಂದ್ರೆ ನಾವು ಮುಂದಿನ ಮಾರ್ಚ್ ತಿಂಗಳಿನಲ್ಲಿ ಇದ್ರ ಬಗ್ಗೆ ಒಂದು ಸುದ್ದಿಗೋಷ್ಠಿ ಮಾಡಿ, ಪತ್ರಿಕಾ ಒಂದು ಮಾಧ್ಯಮ ಸುದ್ದಿಗೋಷ್ಠಿ ಮಾಡಿ ಮುಂದಿನ ಹೋರಾಟದ ರೂಪುರೇಷೆಗಳನ್ನ ನಾವು ಅನಿರ್ದಿಷ್ಟ ಅವಧಿ ಉಪಸ್ಥಿತಿಗಳ ನಾವು ಘೋಷಣೆ ಮಾಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ತಮ್ಮ ಹೆಗ್ಗರ್ ಸ್ಟುಡಿಯೋ ಏನು ಇವತ್ತು ಸಂದೀಪ್ ಅವರು ನಮ್ಮ ಒಂದು ಏನು ಅಭಿಮಾನಿಗಳ ಕಷ್ಟ ಇರ್ಬೋದು ನಿಮ್ಮ ವಾಹಿನಿ ಒಂದು ಸ್ಪಂದಿಸಿದೆ, ನಿಮ್ಗೆ ತುಂಬಿದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.
ಹೇಳ್ತೀನಿ.